ಕ್ಯಾನ್ಸರ್ ಅಂದ್ರೆ ಏನು, ಆಮೇಲೆ ಬರುವಂತಹ ಸೂಚನೆಗಳು ಹೇಗಿರುತ್ತೆ ಒಬ್ಬ ವ್ಯಕ್ತಿಗೆ? ಓಕೆ, ಕ್ಯಾನ್ಸರ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ಒಂದು ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಇಂಗ್ಲಿಷ್ನಲ್ಲಿ ಆ ಕಾಯಿಲೆಯ ಹೆಸರನ್ನ ಕೇಳ್ತೀವಿ. ಆಗ ಆ ವಿಚಾರದ ಬಗ್ಗೆ ವಿಚಾರಗಳು ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಕ್ಯಾನ್ಸರ್ ಅಂದರೆ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಕೊಳೆಯುವ ಕಾಯಿಲೆ ಅಂತಲೇ ಹೇಳಬೇಕಾಗತ್ತೆ. ಸೊ ಈ ನಮ್ಮ ಅಂಗಾಂಗಗಳಲ್ಲಿ ಕೊಳೆಯುವಿಕೆ ಜಾಸ್ತಿ ಆದಾಗ ಕ್ಯಾನ್ಸರ್ ಅನ್ನೋದು ಕಾಣಿಸ್ಕೊಳುತ್ತೆ. ಯಾವ ಅಂಶ ಕೊಳೆಯುತ್ತೆ, ಯಾವ ಕಾರಣಕ್ಕೆ ಕೊಳೆಯುತ್ತೆ, ಅದು ಯಾವ ರೀತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಬೇಕಾಗತ್ತೆ. ಸೊ ಕ್ಯಾನ್ಸರ್ ಅಂತ ಹೇಳಿದ್ರೆ ಸೆಲ್ಸ್ಗಳ ಸಾವು ಅಂತ ಹೇಳ್ತೀವಿ, ಅಂದರೆ ಜೀವಕೋಶಗಳ ಸಾವು. ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಒಂದು ದೇಹ ಲಕ್ಷಾಂತರ ನರಮಂಡಲಗಳಿಂದ, ಮೂಳೆಗಳಿಂದ, ಮಾಂಸಖಂಡಗಳಿಂದ, ರಕ್ತದಿಂದ ಹಾಗೂ ರಕ್ತದಲ್ಲಿ ಬೆರೆತಿರ್ತಕ್ಕಂಥ ಜೀವಕೋಶಗಳಿಂದ ಮಾರ್ಪಾಡಾಗಿರ್ತಕ್ಕಂಥದ್ದು. ಸೊ ಪ್ರತಿಯೊಂದು ಅಂಗಾಂಗಗಳು ಅದರದ್ದೇ ಆದ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಆ ಕಾರ್ಯನಿರ್ವಹಣೆಗೆ ನಮ್ಮ ಒಂದು ಸಹಕಾರ ಅದಕ್ಕೆ ಬೇಕಾಗಿದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಮಾಡ್ತಿರ್ತಕ್ಕಂಥ ತಪ್ಪು ಜೀವನ ಶೈಲಿ, ಆಹಾರ ಪದ್ಧತಿ ನಮ್ಮ ಅಂಗಾಂಗಗಳ ಕಾರ್ಯನಿರ್ವಹಣೆಗೆ ಅಡೆತಡೆಯನ್ನು ಮಾಡ್ತಾ ಇದೆ. ಸೊ ನಾವೇ ಸೃಷ್ಟಿ ಮಾಡಿಕೊಂಡಂಥ ಕಲ್ಮಶಗಳು ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ತೊಂದರೆಯನ್ನು ಮಾಡೋದಲ್ಲದೆ ನಮ್ಮ ಜೀವಕೋಶಗಳು ಸಾವನ್ನಪ್ಪಲಿಕ್ಕೆ ಕಾರಣ ಆಗ್ತದೆ. ಸೊ ಈ ಒಂದು ಕ್ಯಾನ್ಸರ್ ಅಂತ ಬಂದಾಗ ಸಾಮಾನ್ಯವಾಗಿ ದುರ್ಮಾಂಸಗಳು ಅನ್ನೋದೇ ನಾವು ಹೆಚ್ಚಿನ ಮಟ್ಟದಲ್ಲಿ ನೋಡ್ತಕ್ಕಂಥದ್ದು. ಯಾವುದೋ ಒಂದು ಭಾಗದಲ್ಲಿ ದುರ್ಮಾಂಸ ಇದ್ದಾಗ ಅದನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅದು ಕ್ಯಾನ್ಸರ್ ಹೌದಾ ಅಲ್ವಾ ಅನ್ನೋ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಹಾಗಾದ್ರೆ ಈ ದುರ್ಮಾಂಸ ಬೆಳೆಯೋದು ಹೇಗೆ, ಕ್ಯಾನ್ಸರ್ ಅನ್ನೋ ದುರ್ಮಾಂಸ ಹೇಗೆ ಬೆಳೆಯುತ್ತೆ ಅಂದರೆ ಸತ್ತ ಜೀವಕೋಶಗಳ ಸಮೂಹವನ್ನು ನಾವು ದುರ್ಮಾಂಸ ಅಂತ ಕರಿಬೇಕಾಗತ್ತೆ. ಸೊ ನಮ್ಮ ರಕ್ತದಲ್ಲಿ ಬೆರೆತಿರ್ತಕ್ಕಂಥ ಜೀವಕೋಶಗಳಿಗೆ ಸರಿಯಾದ ಪೌಷ್ಟಿಕಾಂಶಗಳು, ಸರಿಯಾದ ಒಂದು ಆರೈಕೆ ಸಿಗಲಿಲ್ಲ ಅಂತ ಹೇಳಿದಾಗ ಆ ಜೀವಕೋಶಗಳ ಸಾವು ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚಾದಂಥ ಸಾವಿನ ಅಂಶ ಏನಾಗ್ತದೆ, ಆ ಸತ್ತ ಜೀವಕೋಶಗಳೆಲ್ಲವೂ ಒಂದೆಡೆ ಸೇರಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದು ಹರಿಯೋ ನೀರಲ್ಲಿ ಕಸ ಕಡ್ಡಿಗಳೆಲ್ಲವೂ ಹರಿದು ಬರ್ತಾ ಇರುತ್ತೆ. ಯಾವುದೋ ಒಂದು ಭಾಗದಲ್ಲಿ ಆ ಕಸ ಕಡ್ಡಿ ಸಿಲುಕಿದ್ರೆ ಅದರ ಮೇಲೆ ಮತ್ತೆ 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 ಕಸಗಳು ಬಂದು ಒಂದು ರಾಶಿ ಕಸ ಆಗೋದು ನೋಡ್ತೀವಿ. ಸೊ ಅದೇ ರೀತಿ ನಮ್ಮ ರಕ್ತದಲ್ಲಿ ಹರಿತಿರ್ತಕ್ಕಂಥ ಸೆಲ್ಸ್ಗಳು ಡ್ಯಾಮೇಜ್ ಆದಾಗ ಸತ್ತಂಥ ಜೀವಕೋಶಗಳು ರಕ್ತದಲ್ಲಿ ಹರಿಯುವಿಕೆ ನಡೆಯುತ್ತಾ ಯಾವುದೋ ಒಂದು ಭಾಗದಲ್ಲಿ, ಅದು ಇಂಥದ್ದೇ ಭಾಗ ಅಂತ ನಾವು ಹೇಳೋ ಹಾಗಿಲ್ಲ, ಒಂದು ಜಾಗದಲ್ಲಿ ಅದು ಶೇಖರಣೆ ಆದರೆ ಅದರ ಮೇಲೆ ಮತ್ತಷ್ಟು ಮತ್ತಷ್ಟು ಶೇಖರಣೆ ಆಗುತ್ತೆ. ಈ ಒಂದು ಸಮೂಹ ಒಂದು ದುರ್ಮಾಂಸ ಆಗಿ ಮಾರ್ಪಾಡಾಗತ್ತೆ. ಸೊ ಆ ಒಂದು ದುರ್ಮಾಂಸ ಕೊಳೆತರೆ ಕ್ಯಾನ್ಸರ್ ಆಗುವಂಥ ಕಾಯಿಲೆ ಆಗುತ್ತೆ.